ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕೌಟಗಿಮಠ್ ಹೀನಾಯ ಸೋಲಿನಿಂದ ಕಂಗೆಟ್ಟಿರುವ ಚಿಕ್ಕೋಡಿ ಬಿಜೆಪಿ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳ ಸ್ಥಾನಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ನೀಡಿದ್ದಾರೆ. ಇಲ್ಲಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜೇಶ್ ನೆರ್ಲಿ ಸಮ್ಮುಖದಲ್ಲಿ ಬಿಜೆಪಿ ಕಾರ್ಯಕರ್ತರು ತಮ್ಮ ಪದಾಧಿಕಾರಿಗಳ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಡಿಸೆಂಬರ್ 10 ರಂದು ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಮಹಂತೇಶ್ ಕೌಟಗಿಮಠ್ ಸೋಲಿನಿಂದ ಹತಾಸೆಗೊಂಡಿರುವ ಬಿಜೆಪಿ ಕಾರ್ಯಕರ್ತರು ಜಿಲ್ಲೆಯ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 13 ಜನ ಶಾಸಕರು 3 ಪ್ರಭಾವಿ ಸಚಿವರು 3 ಸಂಸದರು ಇದ್ದರೂ ಸಹ ಬಿಜೆಪಿ ಅಭ್ಯರ್ಥಿಗೆ ಸೋಲಾಗುತ್ತಿದೆ ಎಂದರೆ ಇದರ ಹಿಂದೆ ಕುತಂತ್ರ ನಡೆದಿದೆ. ಕೌಟಗಿಮಠ್ ಸೋಲಿಗೆ ಕಾರಣರಾದವರಿಗೆ ಬಿಜೆಪಿ ವರಿಷ್ಠರು ತಕ್ಕ ಪಾಠ ಕಲಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ಮುಖಂಡರಾದ ವಿಶ್ವನಾಥ ಕಾಮಗೌಡ, ಸತೀಶ್ ನೂಲಿ, ಪ್ರಕಾಶ್ ಲಂಗೋಟೆ, ಶಾಂಭವಿ ಅಶ್ವತ್ಪುರ್, ಶಕುಂತಲಾ ಡೊನವಾಡೆ, ಸೋಮು ಗವನಾಳೆ, ಲಕ್ಷ್ಮಣ್ ಡಂಗೇರ್, ಸಿದ್ದಪ್ಪ ಡಂಗೇರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಲ್ಗಾ ಮಂಡಳದಿಂದ ಬಿಜೆಪಿ ಪಕ್ಷದಿಂದ ಮೊನ್ನೆ ಎಂಎಲ್ಸಿ ಎಲೆಕ್ಷನ್ ಅಲ್ಲಿ ಮಂತೋಣ್ಣ ಅವರು ಪರಾಜಿತ ಆದ ಕಾರಣ ನಾವು ಎಲ್ಲರೂ ಪಕ್ಷದ ಪದಾಧಿಕಾರಿಗಳು ಹೊಣೆ ಅಂದ್ರೆ ಪಕ್ಷದಲ್ಲಿ ಒಂದು ಸ್ವಲ್ಪ ದೊಡ್ಡ ಮೇಲೆ ಇದರಿಂದ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು ನಾವೆಲ್ಲರೂ ರಾಜೀನಾಮೆ ಕೊಡ್ತಾ ಇದ್ದೀವಿ. ಇದೊಂದೇನೋ ಪಕ್ಷಕ್ಕೆ ಮೇಲೆ ಮೆಸೇಜ್ ಹೋಗಲಿ ಅಂದ್ರೆ ಯಾರು ತಪ್ಪಿಸ್ತಿರೋದಾರ ಅವ್ರ ಮೇಲೆ ಕಠಿಣ ಕ್ರಮ ಪಕ್ಷದವ್ರು ತೋಳಲಿ ಅಂತ ಹೇಳಿ ನಮ್ದೊಂದು ಮೆಸೇಜ್ ಕೊಡುವಂತ ಉದ್ದೇಶ. ಕಳೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ನಾಯಕರಂತ ಸನ್ಮಾನ್ಯ ಶ್ರೀ ಮಹಂತೇಶ ಕೌಟಗಿಮಠ ಅವರ ಒಂದು ಸೋಲಿನ ನಿಮಿತ್ತ ಆ ಷಡ್ಯಂತ್ರ ಹಾಗೂ ಆ ಸೋಲಿಗೆ ಕಾರಣರಾದಂಥ ವ್ಯಕ್ತಿಗಳ ಮೇಲೆ ಯೋಗ್ಯ ಕ್ರಮ ತೆಗೆದುಕೊಳ್ಬೇಕಂತ ಭಾರತೀಯ ಜನತಾ ಪಕ್ಷದ ಮೇಲೆ ಮುಖಂಡರ ಮೇಲೆ ನಾವು ಒತ್ತಾಯನ ಹೇಳ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಸಾಮೂಹಿಕ ರಾಜೀನಾಮೆ ಕೊಡೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಇವತ್ತು ನಿಮ್ಮ ಪರ್ವಕ್ಕೆ ನಾವು ನಾಂದಿ ಹಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಒಂದು ಮಾತನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ನಾವು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವವನ್ನು ರಾಜೀನಾಮೆ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇರೋದು ಪದಾಧಿಕಾರಿಗಳ ಹುದ್ದೆಗಳಿಗೆ. ಮುಂಬರುವ ದಿನಮಾನಗಳಲ್ಲಿ ಈ ಪರ್ವ ಈಗಾಗಲೇ ಹೋರಾಟ ಪ್ರಾರಂಭವಾಗಿದೆ. ಮುಂಬರುವ ದಿನಮಾನಗಳಲ್ಲಿ ಈ ಹೋರಾಟ ಅತ್ಯಂತ ತೀವ್ರಗತಿಯಿಂದಾಗಿ ಈ ಚುನಾವಣೆಯಲ್ಲಿ ಆದಂಥ ಅನ್ಯಾಯದ ವಿರುದ್ಧ ಯೋಗ್ಯ ಕ್ರಮ ತೆಗೆದುಕೊಳ್ಳುವವರೆಗೆ ಈ ಹೋರಾಟ ನಮ್ಮದು ಮುಂದುವರಿಯಲಿದೆ. ಭಾರತ ಯಾವುದೇ ಸದಸ್ಯತ್ವಕ್ಕೆ ಚುನಾಯಿತ ಸದಸ್ಯತ್ವ ನಾವು ರಾಜೀನಾಮೆ ಕೊಡ್ತಾ ಇಲ್ಲ, ಮುಗಿಯುವುದಿಲ್ಲ. ಮುಂಬರುವ ದಿನಮಾನಗಳಲ್ಲಿ ಈ ಹೋರಾಟ ಅತ್ಯಂತ ತೀವ್ರವಾಗಿ ಆಗುವುದನ್ನು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೇವೆ. ಮೊನ್ನೆ 12ನೇ ತಾರೀಕು ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಸನ್ಮಾನ್ಯ ಮಹಂತೇಶಣ್ಣ ಕೌಟಗಿಮಠ್ ಇವರ ವಿರುದ್ಧ ಭಾರತೀಯ ಜನತಾ ಪಕ್ಷದ ಶಾಸಕರೇ ಓಪನ್ ಪ್ರಚಾರ ಮಾಡಿದ ಕೆಲವು ಘಟನೆಗಳು ನಡೆದವ. ಇಂಥ ಘಟನೆಗಳು ನಡೆದಿದ್ದರೂ ಸಹಿತ ಪಕ್ಷ ಅವರ ಮೇಲೆ ಯಾವುದೇ ರೀತಿಯ ಶಿಸ್ತಿನ ಕ್ರಮ ಕೈಗೊಂಡಿಲ್ಲ. ಇದರಿಂದ ಮನಸ್ಸು ನೊಂದು ನಾವೆಲ್ಲರೂ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಲಿ ಪಕ್ಷ ಅಂತೇಳಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಪಕ್ಷದ ಪದಾಧಿಕಾರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾ ಇದ್ದೇವೆ. ಈ ರಾಜೀನಾಮೆ ವಿಷಯ ಅವರು ಪರಿಗಣಿಸಿ ಅವರ ಮೇಲೆ ಯಾರು ಶಿಸ್ತಿನ ಅಶಿಸ್ತಿನ ನಡವಳಿಕೆ ನಡ್ಕೊಂಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ನಾವು ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀವಿ.